ತೆಂಗಿನಕಾಯಿ ಮಾಡೆಲಿಂಗ್ ಕ್ಲೇ ಇದೆರಡನ್ನು ಉಪಯೋಗಿಸ್ಕೊಂಡು ದೇವಿ ಮುಖ ಹೇಗೆ ಮಾಡೋದು ನೋಡೋಣ. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಯಂಬಕೇ ದೇವಿ ನಾರಾಯಣ. ಮೊದಲಿಗೆ ಒಂದೂವರೆಯಷ್ಟು ಮಾಡೆಲಿಂಗ್ ಕ್ಲೇನ ತಗೊಂಡು ಎರಡನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಈ ಥರ ರೌಂಡಾಗೆ ಬಾಲ್ ಮಾಡ್ಕೊಳ್ಳಿ. ಅದರಲ್ಲಿ ಅರ್ಧಕ್ಕಿಂತ ಕಡಿಮೆ ಕಾಲು ಭಾಗ ಅಷ್ಟು ಕಟ್ ಮಾಡ್ಕೋಬೇಕು. ಒಂದು ಜಾಸ್ತಿ ಇರಬೇಕು, ಒಂದು ಕಡಿಮೆ ಇರಬೇಕು. ಈ ಕಡಿಮೆ ಇರೋದ್ರಲ್ಲಿ ಪುನಃ ಇನ್ನೂ ಅರ್ಧ ಕಟ್ ಮಾಡ್ಕೋಬೇಕು. ತೆಂಗಿನಕಾಯಿನ ನಾವು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನಾರೆಲ್ಲ ತೆಗೆದು ಮತ್ತು ಅದನ್ನು ಮಾಡೋಕ್ಕೆ ಮುಂಚೆ ತಂಬಿಗೆ ಮೇಲೆ ಇದು ಕೂರಿಸ್ಕೋಬೇಕು ತೆಂಗಿನಕಾಯಿ. ಅದು ಫೇಸ್ ನಮ್ಗೆ ಎಲ್ಲಿವರೆಗೂ ಬರುತ್ತೆ ಅಂತ ನೋಡಿಕೊಂಡು ಈ ಕ್ಲೇನ ಅದಕ್ಕೆ ಫಿಕ್ಸ್ ಮಾಡ್ಕೋಬೇಕು, ಅಂದರೆ ಸ್ಪ್ರೆಡ್ ಮಾಡ್ಕೋಬೇಕು. ತೆಂಗಿನಕಾಯಿ ಪೂರ್ತಿ ಬೇಕಾಗಲ್ಲ, ನಾವು ಫೇಸ್ ಎಷ್ಟು ಬರುತ್ತೋ ಅಷ್ಟು ಮಾತ್ರ ಸ್ಪ್ರೆಡ್ ಮಾಡ್ಕೋಬೇಕು. ದೇವಿ ಮುಖನ ಮೋಲ್ಡ್ ಮಾಡ್ಕೋಬೇಕಾಗತ್ತೆ. ಆ ಮೋಲ್ಡ್ ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ. ಈಗ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಬೆಳ್ಳಿ ಮುಖವಾಡ ಇರುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದರೆ ಫ್ರೆಂಡ್ಸ್ ಹತ್ರ ಯಾರತ್ರ ತೊಗೊಳ್ಳಿ. ಫೇಸನ್ನು ನೋಡ್ಕೋಬೇಕು ನೀವು, ಆ ಫೀಚರ್ಸ್ ಎಲ್ಲ ತುಂಬ ನೀಟಾಗಿರಬೇಕು. ನಮಗೆ ಫ್ರಂಟ್ ಹೇಗಿರುತ್ತೋ ಬ್ಯಾಕ್ ಕೂಡ ಹಾಗೆ ಇರಬೇಕು, ಆ ಡೆಪ್ತ್ ಎಲ್ಲ ಹಾಗೆ ಇರಬೇಕು. ಆ ಥರದ್ದು ನೋಡಿ ನೀವು ಸೆಲೆಕ್ಟ್ ಮಾಡಬೇಕು. ಆದಷ್ಟು ಸ್ವಲ್ಪ ದೊಡ್ಡದಿರುವಂಥದ್ದು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದು ಬ್ಯಾಕ್ ಸೈಡು ಸ್ವಲ್ಪ ಫೇಸ್ ಪೌಡರ್ ಹಾಕ್ಕೋಬೇಕು. ಬ್ರಷಲ್ಲಿ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ನಮಗೆ ಮೋಲ್ಡ್ ತೆಗಿಯೋಕೆ ಈಸಿ ಆಗುತ್ತೆ ಪೌಡ್ರ್ ಹಾಕಿದ್ರೆ. ಎನಿ ಫೇಸ್ ಪೌಡ್ರ್ ಯೂಸ್ ಮಾಡ್ಬೋದು. ನಾವೆಷ್ಟು ಮೋಲ್ಡ್ ತೊಗೊಳ್ತೀವೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಜ್ಯುವೆಲರಿ ಎಲ್ಲ ಬೇಕಾಗಲ್ಲ. ಆ ಎಕ್ಸ್ಟ್ರಾ ಏನಿದೆ ಆ ಎಕ್ಸ್ಟ್ರಾನ ತೆಗೆದ್ಬಿಡ್ಬೇಕು. ಕ್ಲೇನಲ್ಲಿ ದೊಡ್ಡ ಭಾಗ ಇರುತ್ತಲ್ಲ ಅದನ್ನು ತೊಗೊಳ್ಳಿ. ಅದನ್ನು ಮತ್ತೆ ರೌಂಡಾಗಿ ಬಾಲ್ ಮಾಡ್ಕೋಬೇಕು. ಅದನ್ನು ಎರಡು ಕೈಗಳಿಂದ ಪ್ರೆಸ್ ಮಾಡ್ಕೊಳ್ಳಿ ಸ್ವಲ್ಪ. ಅದನ್ನು ಆ ಫೇಸ್ ಮೇಲೆ ಇಟ್ಟು ಪ್ರೆಸ್ ಕೊಡಬೇಕು. ಫೇಸ್ ಎಷ್ಟಿದೆ ಆ ಫೇಸ್ವರೆಗೂ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಕ್ಲೇನ. ಈಗ ನಾವು ಈ ಮೋಲ್ಡ್ನ ತೆಗಿಬೇಕಾದ್ರೆ ಉಳಿದಿರೋ ಕ್ಲೇನ ತೊಗೊಂಡು ಮತ್ತೆ ಅದನ್ನು ಬಾಲ್ ಮಾಡ್ಕೊಳ್ಳಿ. ಬಾಲ್ ಮಾಡಿಕೊಂಡು ಮತ್ತೆ ಈ ಬಾಲ್ನ ಇದಕ್ಕಿಟ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿ ತೆಗಿಬೇಕು. ನಾಲ್ಕು ಕಡೆನೂ ಅದು ಎಲ್ಲ ಕಡೆನೂ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಮಹಾಲಕ್ಷ್ಮಿ ಈಗ ಮೋಲ್ಡ್ನ ನಾವು ಇದೇನು ಸ್ಪ್ರೆಡ್ ಮಾಡಿದ್ದೀವಿ ಈ ಜಾಗಕ್ಕೆ ಈ ಮಾಡಿರೋ ಮೋಲ್ಡ್ನ ಇಲ್ಲಿ ಅಂಟಿಸ್ಕೋಬೇಕು. ಅಂಟಿಸ್ಕೊಂಡು ಸೈಡ್ಸಲ್ಲೆಲ್ಲ ಈ ರೀತಿ ಕ್ಲೋಸ್ ಮಾಡಬೇಕು. ಅಂಟಿಸ್ಕೊಂಡು ಇಲ್ಲಿ ಸೈಡ್ಸಲ್ಲಿ ಕೂದಲು ಥರ ಜಸ್ಟ್ ಲೈನ್ಸ್ ಕೊಡಿ ಎರಡು ಕಡೆ. ಅತ್ಯಂತರಹಿತೇ ದೇವಿ ಆದಿಶಕ್ತಿ ಹೀಗೆ ಬಂದಿದೆ. ಮತ್ತೆ ಮೂಗ್ನೆಲ್ಲ ಸ್ವಲ್ಪ ಶೇಪ್ ತಗೋಬೇಕು. ಮಹಾಲಕ್ಷ್ಮಿ ನಮೋಸ್ತುತೆ. ಈಗ ಕಿವಿ ಮಾಡ್ಕೋಬೇಕು. ಈಗ ಉಳಿದಿರೋ ಕ್ಲೇನ ಪುನಃ ನಾವು ತಗೊಂಡು ನೀಟಾಗಿ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡು ಮತ್ತೆ ರೌಂಡ್ ಮಾಡ್ಕೊಳ್ಳಿ. ರೌಂಡ್ ಮಾಡಿ ಸ್ವಲ್ಪ ಓವಲ್ ಶೇಪ್ ಮಾಡ್ಕೊಳ್ಳಿ. ಹೀಗೆ ಹೀಗೆ ಮಾಡಿಕೊಂಡು ಇದನ್ನು ಸೆಂಟ್ರಿಗೆ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡಿರೋ ಈ ಟೂ ಪೀಸಸ್ನ ಇಲ್ಲಿ ಕಣ್ಣೇನಿದೆ ಅದರ ಲೆವೆಲ್ಗೆ ಎರಡು ಕಿವಿನ ಫಿಕ್ಸ್ ಮಾಡ್ಕೋಬೇಕು. ಈಗ ಈ ಕಿವಿ ಪೋರ್ಷನ್ನ ಫಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆನೂ. ಅದನ್ನು ನೀಟಾಗಿ ಮರ್ಜ್ ಮಾಡಬೇಡಿ. ಮತ್ತು ಈ ಪೋರ್ಷನಲ್ಲಿ ಈ ಫಿಂಗರ್ ಸಪೋರ್ಟ್ ಕೊಟ್ಬಿಟ್ಟು ನಾವು ಕಿವಿ ಶೇಪ್ ಏನಿರುತ್ತೆ ಹಾಗೆ ಅದನ್ನು ಡೆಪ್ತ್ ಕೊಡಬೇಕು. ಮತ್ತು ಇದನ್ನು ಮರ್ಜ್ ಮಾಡಬೇಕು. ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಲಕ್ಷ್ಮಿ ಇದರ ಝೀರೋ ಬ್ರಷಲ್ಲಿ ಬ್ಯಾಕ್ ಸೈಡಿಂದ ಮೂಗಿಗೆ ಇದರ ಪ್ರೆಸ್ ಕೊಡಬೇಕು. ಈಗ ಫಸ್ಟು ವೈಟ್ ಕಲರ್ನ ಆ ಕಣ್ಣಿನ ಭಾಗಕ್ಕೆ ಫಸ್ಟು ವೈಟ್ ಮಾಡ್ಕೊಳ್ಳಿ. ಏಕಕಾಲೇ ಪಟೇ ನಿತ್ಯಂ. ನೆಕ್ಸ್ಟು ಕಣ್ಣಿನ ಗುಡ್ಡೆ ಭಾಗ ಮಾಡ್ಕೋಬೇಕು. ಅದು ಡೈರೆಕ್ಟ್ ಬ್ಲ್ಯಾಕ್ ಬೇಡ, ಸ್ವಲ್ಪ ರೆಡ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬ್ರೌನ್ ಆಗುತ್ತದು. ಧನಧಾನ್ಯ ಸಮನ್ವಿತ. ಸ್ವಲ್ಪ ತುಂಬ ಗಟ್ಟಿ ಇದ್ದರೆ ಕಲರು ಸ್ವಲ್ಪ ಲಿಕ್ವಿಡ್ ಮಾಡ್ಕೊಳ್ಳಿ.
ಮಿಕ್ಸ್ ಮಾಡುವಾಗ ಮೇಲ್ಗಡೆ ಕಡಿಮೆ ಭಾಗ ಲೈನ್ ಕೊಡಿ. ಮೇಲ್ಗಡೆ ಆದಷ್ಟು ಥಿಕ್ ಲೈನ್ ಇರಲಿ. ಮಹಿಷಾಸುರ ಮರ್ದಿನಿ ಭುವನ ಮನ ಮೋಹಿನಿ ತ್ರಿಭುವನ ಪರಿಪಾ. ಈಗ ಲಿಪ್ಸ್ ಮಾಡುವಾಗ ಇಲ್ಲಿ ಸ್ವಲ್ಪ ಶೇಪ್ ತಗೊಳ್ಳಿ, ಎಂ ಶೇಪ್ ಮಾಡ್ಕೊಳ್ಳಿ. ಮರ್ದಿನಿ ಭುವನ ಮನ ಮೋಹಿನಿ ತ್ರಿಭುವನ ಪರಿ. ಈಗ ಬಿಂದಿ ಮಾಡೋಣ. ಫಸ್ಟ್ ಸೆಂಟ್ರಲ್ ಒಂದು ಡಾಟು, ಮೇಲ್ಗಡೆ ಒಂದು ಡಾಟ್ ಇಟ್ಕೊಳ್ಳಿ. ಅದನ್ನು ತಿಲಕ ಶೇಪ್ ತಗೊಳ್ಳೋಣ. ಶಂಖ ಚಕ್ರ ಗದಾ ಪದ್ಮ ಸಕಲಾಯುಧ ಧಾರಿಣಿ ಸರ್ವಶಕ್ತಿ ಭಕ್ತಿ ಮುಕ್ತಿ ಫಲ ಪ್ರದಾಯಿನಿ. ಶಂಖ ಚಕ್ರ ಗದಾ ಪದ್ಮ ಸಕಲಾಯುಧ ಧಾರಿಣಿ ಸರ್ವಶಕ್ತಿ ಭಕ್ತಿ ಮುಕ್ತಿ ಫಲ ಪ್ರದಾಯಿನಿ. ಆರ್ಟಿಫಿಷಿಯಲ್ ಹೇರ್ ತಗೊಳ್ಳಿ, ಅದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ಸ್ವಲ್ಪ ಅರ್ಧಕ್ಕಿಂತ ಸ್ವಲ್ಪ ಮೇಲಿರಲಿ. ಇದನ್ನು ಇಲ್ಲಿ ಕರೆಕ್ಟಾಗಿ ಇಲ್ಲಿ ಸೆಂಟರ್ಗೆ ಒಂದು ಪಿನ್ ಮಾಡಿಕೊಂಡು ಫಿಕ್ಸ್ ಮಾಡಿ ಈ ಸ್ಟಾರ್ಟಿಂಗ್ ಪೋರ್ಷನ್ನ ಹಿಂದೆ ಇಲ್ಲಿ ಇಟ್ಕೊಂಡು ಎಡಗಡೆಯಿಂದ ಈ ಜುಟ್ಟೇನಿದೆ ತೆಂಗಿನಕಾಯಿ ಜುಟ್ಟನ್ನ ಕವರ್ ಮಾಡಿಬಿಡಿ ಕೂದಲಿಂದ. ಈ ಎಂಡನ್ ಸುತ್ತಿ ಇಲ್ಲಿ ತುದಿನಲ್ಲಿ ಒಂದು ಪಿನ್ ಮಾಡಿಕೊಳ್ಳಿ, ಬಿಚ್ಕೊಳ್ದೇ ಇರೋ ಥರ ಪಿನ್ ಮಾಡಿ. ಈಗ ದಾರ ತಗೊಳ್ಳಿ. ದಾರದಲ್ಲಿ ಅದು ನಾವು ಏನು ಆರ್ಟಿಫಿಷಿಯಲ್ ಹೇರ್ ಹಾಕಿದ್ದೀವಿ ಅದನ್ನೆಲ್ಲ ಸ್ವಲ್ಪ ಟೈಟ್ ಮಾಡಬೇಕು. ಇಟ್ಕೊಂಡು ತೆಂಗಿನಕಾಯಿಗೂ ಸೇರಿಸಿ ಈ ಥರ ಕೂದಲಿಗೆ ಸೇರಿಸ್ಕೊಂಡು ಕತ್ತಿಯಿಂದ ಟೈಟ್ ಮಾಡ್ಕೊಳ್ಳಿ. ಈಗ ಎಲ್ಲಿ ಲೂಸ್ ಅನಿಸುತ್ತೆ ಅಲ್ಲಿಗೆ ಒಂದು ಪಿನ್ ಮಾಡಿಕೊಳ್ಳಿ, ನಮಗೆ ಸ್ವಲ್ಪ ಅದು ಟೈಟಾಗಿ ಕೂತ್ಕೊಳ್ಳುತ್ತೆ. ಈಗ ದೇವಿಗೆ ಆಭರಣಗಳನ್ನ ಹಾಕ್ತಾ ಇದ್ದೀನಿ. ಇದನ್ನು ಇಲ್ಲಿಟ್ಬಿಟ್ಟು ಕುಂಟಿನಲ್ಲಿ ಅದನ್ನು ಫಿಕ್ಸ್ ಮಾಡಿಬಿಡಿ, ಬೇಕಿದ್ರೆ ಎರಡೂ ಕಡೆ ಹಾಕೋಬೋದು. ಶಾರದ ದಾಸಿ ಹೃದಯ ರತ್ನ ಪೀಠ ನಿವಾಸಿನಿ ಶೋಕ ಮೋಹ ಜನನ ಮರಣ ಭಯ ನಿವಾರಿಣಿ. ಶಾರದ ದಾಸಿ ಹೃದಯ ರತ್ನ ಪೀಠ ನಿವಾಸಿನಿ ಶೋಕ ಮೋಹ ಜನನ ಮರಣ ಭಯ ನಿವಾರಿಣಿ. ನಿಷ್ಕಳಂಕ ನಿತ್ಯ ತೃಪ್ತ ನಿತ್ಯ ಕಲ್ಯಾಣಿ. ಎರಡು ಕೆನ್ನೆಗಳಿಗೆ ಅರಿಶಿನ ಹಚ್ಚಿಬಿಡಿ. ತೃಪ್ತ ನಿತ್ಯ ಕಲ್ಯಾಣಿ ದಿವ್ಯ ಜ್ಯೋತಿ ಜ್ಞಾನ ಜ್ಯೋತಿ ಪರಂಜೋತಿ. ಬೇರೆ ಬೇರೆ ಬಣ್ಣದ ಕ್ಲೇನ ಯೂಸ್ ಮಾಡಿಕೊಂಡ್ರೆ ನಾವು ದೇವಿದು ಬೇರೆ ಬೇರೆ ಅವತಾರ ಕೂಡ ತೋರಿಸ್ಬೋದು, ನವದುರ್ಗೆಯರನ್ನ ಕೂಡ ನಾವು ಮಾಡ್ಬೋದು, ಮತ್ತು ಕಾಳಿದು ರೌದ್ರಾವತಾರ ತೋರಿಸ್ಬೇಕಂದ್ರೆ ನಾವು ಪೇಂಟಿಂಗಲ್ಲೇ ತೋರಿಸ್ಬೋದು. ಎಲ್ಲಿ ರೆಡ್ ಜಾಸ್ತಿ ಮಾಡ್ಕೋಬೋದು ಮತ್ತು ನಾಲ್ಗೆನ ಹೊರಗಡೆ ಹಾಕ್ಬೋದು, ಮತ್ತು ನಾವು ಕೂದಲು ಕೂಡ ಈ ರೀತಿ ಬಿಟ್ಟರೆ ಕಾಳಿಯ ರೌದ್ರಾವತಾರನ ತೋರಿಸ್ಬೋದು. ಕಾಳಿಯ ರೌದ್ರಾವತಾರ ತೋರಿಸ್ಬೇಕಂದ್ರೆ ನಾವು ಅದಕ್ಕೆ ಮೇನ್ ನಾಲ್ಗೆ ಇಡಬೇಕು. ಆ ನಾಲ್ಗೆ ಮಾಡುವಾಗ ರೆಡ್ ಕಲರ್ ಕ್ಲೇ ತೊಗೊಂಡು ಆ ರೆಡ್ ಕಲರ್ ಕ್ಲೇನ ನಾಲ್ಗೆ ಶೇಪಲ್ಲಿ ಮಾಡ್ಕೋಬೇಕು. ಈ ನರದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಯಂಬಕೇ ದೇವಿ ನಾರಾಯಣೀ ನಮೋಸ್ತುತೇ.